ಬಿಗ್ ಬಾಸ್ ಸೀಸನ್ ಏಟ್ ಕೊನೆಗೂ ಅಂತಿಮ ಹಂತ ತಲುಪಿದ್ದು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ದಿನಾಂಕ ಪಕ್ಕಾ ಆಗಿದ್ದು ಈ ಕುರಿತು ಸ್ವತಃ ಕಿಚ್ಚ ಸುದೀಪ್ ಖಚಿತಪಡಿಸಿದ್ದಾರೆ ಇಂದು ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಫಿನಾಲೆ ದಿನಾಂಕವನ್ನ ಬಹಿರಂಗಪಡಿಸಿದ್ದಾರೆ ಕೇವಲ ಹದಿನೈದು ದಿನಗಳಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರೆಂದು ತಿಳಿಯಬಹುದು ಯಾರು ಈ ಸೀಸನ್ನ ವಿನ್ನರ್ ಎಂಬ ಕಾತುರ ಕೌತುಕ ಎಲ್ಲರಲ್ಲೂ ಮನೆ ಮಾಡಿದೆ ಆದರೆ ಇದಕ್ಕೆ ಹೆಚ್ಚು ದಿನ ಬಾಕಿ ಉಳಿದಿಲ್ಲ ಬಿಗ್ ಬಾಸ್ ಕನ್ನಡ ಎಂಟರ ಸೀಸನ್ ತುಂಬಾ ವಿಶೇಷವಾಗಿದೆ ಇದರಲ್ಲಿ ಮೊದಲನೆಯದು ಇದೇ ಮೊದಲ ಬಾರಿಗೆ ಸ್ಪರ್ಧಿಗಳು ಎರಡು ಇನ್ನಿಂಗ್ಸ್ ಆಡಿದ್ದಾರೆ ಆರಂಭದಲ್ಲಿ ಕೊರೋನಾ ಕಾರಣದಿಂದ ಬಿಗ್ ಬಾಸ್ ಮೊಟಕುಗೊಂಡಿತ್ತು ಬಳಿಕ ಮನೆಗೆ ತೆರಳಿದ್ರು ಮತ್ತೆ ಬಿಗ್ ಬಾಸ್ ಸೆಕೆಂಡ್ ಇನ್ನಿಂಗ್ಸ್ ಮೂಲಕ ಕಿಕ್ಕೇರಿಸುತ್ತಿದೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಸ್ಪರ್ಧಿಗಳು ಫುಲ್ ರೊಚ್ಚಿಗೆದ್ದು ಆಟವಾಡ್ತಿದ್ದಾರೆ ಹೀಗಾಗಿ ಯಾರು ಗೆಲ್ತಾರೆ ಟ್ರೋಫಿ ಯಾರ ಕೈಗೆ ಸೇರಲಿದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಅದಕ್ಕೆ ಶನಿವಾರದಿಂದ ಹದಿನೈದನೇ ದಿನಕ್ಕೆ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಅಂತ ಹೇಳಲಾಗ್ತಿದೆ ಅಂದ್ರೆ ಪರೋಕ್ಷವಾಗಿ ಆಗಸ್ಟ್ ಎಂಟರಂದು ಫಿನಾಲೆ ನಡೆಯಲಿದೆ ಹೌದು ಇವತ್ತಿನಿಂದ ಹದಿನೈದನೇ ದಿನಕ್ಕೆ ಫಿನಾಲೆ ನಡೆಯುತ್ತೆ ಒಂಬತ್ತು ಜನ ಕಂಟೆಸ್ಟೆಂಟ್ ಇನ್ನು ಮನೆಯಲ್ಲೇ ಇದ್ದಾರೆ ಅದರಲ್ಲಿ ಐದು ಜನ ನಾಮಿನೇಟ್ ಆಗಿದ್ದಾರೆ ಇವತ್ತು ಉಳಿದುಕೊಂಡವರು ಫಿನಾಲೆ ವೇದಿಕೆಯ ಮೆಟ್ಟಿಲಿನವರೆಗೆ ಆಲ್ಮೋಸ್ಟ್ ಹೋದ ಹಾಗೆ ಅನ್ಸುತ್ತೆ ಈ ಮೂಲಕ ಫಿನಾಲೆ ಮುಹೂರ್ತವನ್ನ ಬಹಿರಂಗಪಡಿಸಿದ್ದಾರೆ ಫಿನಾಲೆ ಸುಳಿವು ನೀಡಿ ಮತ್ತಷ್ಟು ಕಾತರತೆಯನ್ನ ಹೆಚ್ಚಿಸಿದ್ದಾರೆ ಕಿಚ್ಚ ಸುದೀಪ್ ಹೀಗೆ ಹೇಳ್ತಿದ್ದಂತೆ ಬಿಗ್ ಬಾಸ್ ಪಿನಾಲೆ ಹೇಗೆ ನಡೆಯಲಿದೆ ಸ್ವರೂಪ ಹೇಗಿರಲಿದೆ ಯಾರ್ಯಾರು ಭಾಗವಹಿಸ್ತಾರೆ ಏನೆಲ್ಲ ವಿಶೇಷತೆ ಇರುತ್ತೆ ವಿನ್ನರ್ ಯಾರು ರನ್ನರ್ ಯಾರು ಎಂಬೆಲ್ಲ ಕುತೂಹಲ ಅಭಿಮಾನಿಗಳಲ್ಲಿ ಮೂಡ್ತಿದೆ ಆದ್ರೆ ಕಾರ್ಯಕ್ರಮದ ಕುರಿತು ಸಂಪೂರ್ಣ ಚಿತ್ರಣ ಸಿಗಲು ಇನ್ನು ಕೆಲ ದಿನಗಳ ಕಾಲ ಕಾಯಲೇಬೇಕಿದೆ ಆಗ ಮಾತ್ರ ಪಕ್ಕಾ ಮಾಹಿತಿ ಸಿಗಲಿದೆ ಇದು ತಿಳಿಯಬೇಕಾದಲ್ಲಿ ಇನ್ನು ಕೆಲ ದಿನಗಳ ಕಾಲ ಕಾಯಬೇಕಿದೆ ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಆಗಬಹುದಾದ ಸ್ಪರ್ಧಿಗಳು ಇವ್ರೇ ಅಂತ ಹೇಳಬಹುದು ನಾವು ಎರಡನೇ ಇನಿಂಗ್ಸ್ ನಲ್ಲಿ ಆಡ್ತಿರುವ ಆಟವನ್ನು ನೋಡಿ ಹೇಳೋದಾದರೆ ಟಾಪ್ ಫೈವ್ ನಲ್ಲಿ ದಿವ್ಯಾ ಸುರೇಶ್ ಟಾಪ್ ಫೋರ್ನಲ್ಲಿ ದಿವ್ಯಾ ಉರುಡುಗ ಟಾಪ್ ತ್ರೀಯಲ್ಲಿ ವೈಷ್ಣವಿಗೌಡ ಟಾಪ್ ಟೂ ಮಂಜು ಪಾವಗಡ ಟಾಪ್ ಒನ್ ಅರವಿಂದ್ ಕೆಪಿ ಇದ್ದಾರೆ ಏನೋ ವಿನ್ನರ್ ಯಾರು ಆಗ್ತಾರೆ ಅನ್ನೋದು ಫಿನಾಲೆವರೆಗೂ ಕಾದ್ ನೋಡಬೇಕು ನಿಮಗೆ ಯಾರು ವಿನ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ